ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಲೈನ್ ಟಿವಿ ಕನ್ನಡ. ಇಸ್ರಾಯೇಲ್ ಪ್ಯಾಲೆಸ್ತೀನಿಯನ್ ಸಂಘರ್ಷ, ಹಮಾಸ್ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಇಸ್ರಾಯೇಲ್ನಲ್ಲಿ ರಣಭೀಕರ ಯುದ್ಧದ ಪರಿಸ್ಥಿತಿಗೆ ಕಾರಣವಾಗಿರುವ ಹಮಾಸ್ ಉಗ್ರರ ಗುಂಪಿನ ಮಾಸ್ಟರ್ ಮೈಂಡ್ ಎನ್ನಲಾದ ವ್ಯಕ್ತಿಯೊಬ್ಬನ ಕುರಿತು ವಿಷಯ ಬಹಿರಂಗಗೊಂಡಿದೆ. ಆತ ಯಾರು, ಮೂಲತಃ ಎಲ್ಲಿಯವನು ಎಂಬುದು ಕೂಡ ಬಯಲಾಗಿದೆ. ಮೊಹಮ್ಮದ್ ಕಾಸಿಂ ಎಂಬಾತನೇ ಹಮಾಸ್ ಉಗ್ರರ ಗುಂಪಿನ ಮಾಸ್ಟರ್ ಮೈಂಡ್ ಎಂಬುದಾಗಿ ಮಾಧ್ಯಮವೊಂದು ಬಯಲು ಮಾಡಿದೆ. ಬ್ರಿಟನ್ ಪ್ರಜೆಯೇ ಆಗಿರುವ ಆತ ಲಂಡನ್ನ ಫ್ಲಾಟ್ವೊಂದರಲ್ಲಿ ನೆಲೆಸಿದ್ದಾನೆ ಎಂದು ವಿಶೇಷ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ಯಾಲೆಸ್ತೀನಿಯಾ ನಿಯಂತ್ರಣದಲ್ಲಿದ್ದ ಗಾಜಾದಲ್ಲಿ ನೆಲೆಸಿದ್ದ ಮೊಹಮ್ಮದ್ ಎಂಬ 62 ವರ್ಷದ ವ್ಯಕ್ತಿಯೇ ಆ ಮಾಸ್ಟರ್ ಮೈಂಡ್ ಆಗಿದ್ದು 1990 ಸಮಯದಲ್ಲಿ ಬ್ರಿಟನ್ಗೆ ಪರಾರಿಯಾಗಿದ್ದ. ಇದಕ್ಕಾಗಿ ಆತ ಸಂಬಂಧಿಯೊಬ್ಬರ ಪಾಸ್ಪೋರ್ಟ್ನ ದುರ್ಬಳಕೆ ಮಾಡಿಕೊಂಡಿದ್ದ. ಬಳಿಕ ಅಲ್ಲೇ 2000 ಪಾಸ್ಪೋರ್ಟ್ ಪಡೆದ ಎಂದು ಹೇಳಲಾಗಿದೆ. ಆತ ಇಸ್ರೇಲ್ನ ಉಗ್ರ ಚಟುವಟಿಕೆಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದ ಎಂದು 2004 ಯುಎಸ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಸೂಚಿಸಿತ್ತು. ಅಲ್ಲದೆ ಇದು ಆತ ಲಂಡನ್ಗೆ ಹೋದ ಮೇಲೂ ಹಮಾಸ್ ಜೊತೆ ಸಂಪರ್ಕದಲ್ಲಿದ್ದು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಅಲ್ಲದೆ ಮೊಹಮ್ಮದ್ ಹಮಾಸ್ನ ರಾಜಕೀಯ ಹಾಗೂ ಸೇನಾ ತಂತ್ರಗಾರ ಎಂದು 2006 ಬಿಬಿಸಿಯಲ್ಲಿ ಪ್ರಸಾರವಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಹೇಳಲಾಗಿತ್ತು. 2013 ಹಾಗೂ 2017 ಆತ ಹಮಾಸ್ ಪಾಲಿಟಿಕ್ಸ್ ಬ್ಯೂರೋ ಸದಸ್ಯ ಕೂಡ ಆಗಿದ್ದ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮೊಹಮ್ಮದ್ ಹಮಾಸ್ ಚಟುವಟಿಕೆಯಲ್ಲಿ ಮುಂದುವರೆದಿರುವುದು ಖಚಿತ ಎಂದು 2017 ಬ್ರಿಟಿಷ್ ಪತ್ರಿಕೆ ಬರೆದಿತ್ತು ಎಂಬುದಾಗಿ ಈ ವರದಿಯಲ್ಲಿ ತಿಳಿಸಲಾಗಿದೆ. ಮೊಹಮ್ಮದ್ 2021 £370,000 ಖರೀದಿಸಿರುವ ಆಸ್ತಿಯಲ್ಲಿ ಪತ್ನಿ ಸವಾನ್ಸ್ ಜೊತೆ ನೆಲೆಸಿದ್ದಾನೆ. ಮೊಹಮ್ಮದ್ ಬ್ರಿಟನ್ನ ಕಾನೂನುಬದ್ಧ ಪ್ರಜೆಯಾಗಿದ್ದು ಆತನ ವಿರುದ್ಧ ಸರಣಿ ಆರೋಪಗಳನ್ನು ಕೂಡ ಮಾಡಲಾಗಿದೆ ಎಂದು ಆತನ ವಕೀಲರು ತಿಳಿಸಿದ್ದಾಗಿ ಈ ವಿಶೇಷ ವರದಿಯಲ್ಲಿ ಹೇಳಲಾಗಿದೆ. ಏನೇ ಆಗಲಿ ವೀಕ್ಷಕರೇ, ಈ ವಿಡಿಯೋ ಕುರಿತಾಗಿರುವಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.